ಯಾರು ನೀನು? ನಾನ ಹುಷಾಗ್ ಬೇಕಾದವನು. ಎಷ್ಟು ದಿವಸದಿಂದ? ನೋಡಿದ ದಿವಸದಿಂದ. ಯಾರನ್ನ ಕೇಳಿ ಈ ರೀತಿ ಸಲಿಗೆ ಬೆಳೆಸ್ಕೊಂಡ್ರಿ? ನಮ್ಮ ಹೃದಯನ ಕೇಳಿ ಅಲ್ಲ. ವಯಸ್ಸಿಗೆ ಬಂದ ಹೆಣ್ಣಿನ ಜೊತೆ ಈ ರೀತಿ ಸ್ನೇಹ ಬೆಳೆಸೋ ತಪ್ಪು ಅಂತ ಗೊತ್ತಿಲ್ಲ? ತಪ್ಪು ಅಂತ ತಿಳಿದಿರೋ ಕೆಲಸನ ನಾನು ಯಾವತ್ತೂ ಮಾಡೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನೀನ್ ಮಾಡ್ತಿರೋದು ದೊಡ್ಡ ತಪ್ಪು. ಅದು ನಿಮ್ಮ ಅಭಿಪ್ರಾಯ. ಉಷಾ ನನ್ನ ಮಗಳು. ನಾನಲ್ಲ ಅನ್ಲಿಲ್ಲ. ಯಾರನ್ನ ಕೇಳಿ ನನ್ನ ಮಗಳನ್ನ ಕದ್ದು ಕರ್ಕೊಂಡು ಹೋಗಿದ್ದೆ? ಇಲ್ವಲ್ಲ, ನಾನು ಕದ್ದಿದ್ದು ನಿಮ್ ಮಗಳನ್ನಲ್ಲ, ಅವಳ ಮನಸ್ಸನ್ನ. ಯಾವ ಧೈರ್ಯದಿಂದ ಕದ್ದೆ ಆ ಮನಸ್ಸನ್ನ? ಮದುವೆ ಆಗ್ತೀನಿ ಅನ್ನೋ ಧೈರ್ಯದಿಂದ. ನೀನು ನಮ್ಮ ಉಷಾನ ಮದುವೆ ಆಗ್ತೀಯಾ? ಯಾಕಾಗ್ಬಾರ್ದು? ನಿನಗೇನು ಯೋಗ್ಯತೆ ಇದೆ? ವಯಸ್ಸಿದೆ, ಲಕ್ಷಣ ಇದೆ, ಉದ್ಯೋಗ ಇದೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆಸೆ ಇದೆ. ಆಸ್ತಿ? ನಮ್ಮ ಪ್ರೀತಿ. ನಿನ್ ಪ್ರೀತಿ ಯಾರಿಗೆ ಬೇಕಾಗಿದೆ? ಹುಷಾಗ್ ಬೇಕಾಗಿದೆ. ಈ ಜನ್ಮದಲ್ಲಿ ನಿನಗೆ ನಾನು ಅವಳನ್ನ ಕೊಡೋಲ್ಲ. ಕೊಡಿ ಅಂತ ನಾನು ನಿಮ್ಮನ್ನ ಕೇಳಲಿಲ್ಲ. ಮತ್ತೆ ನಿಂತಿದ್ಯಾ ದೊಡ್ಡವ್ರ ಮುಂದೆ ಕೂತ್ಕೋಬಾರದು ಅಂತ? ಇನ್ನೊಂದು ಸಲ ನೀನ್ ನನ್ನ ಮಗಳ ಜೊತೆ ಮಾತಾಡೋದನ್ನ ಕಂಡ್ರೆ ನಿನ್ ಗತಿ ಏನಾಗುತ್ತೆ ಗೊತ್ತಾ? ಈ ಗೊಡ್ಡ ಬೆದರಿಕೆಗೆಲ್ಲ ಬೆದರೋನಲ್ಲ ನಾನು. ನಿನ್ನ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ. ಇಷ್ಟೊತ್ತ ಮೇಲೆ ಆದ್ರೂ ತಿಳ್ಕೊಂಡ್ರಲ್ಲ. ಗೆಟ್ ಔಟ್. ಥ್ಯಾಂಕ್ ಯು ಉಷಾ. ಯಾವ ಜಾಗದಲ್ಲಿ ನನ್ನ ಮರ್ಯಾದೆ ಇಲ್ವೋ ಆ ಜಾಗದಲ್ಲಿ ನೀನು ಇರಬಾರ್ದು.